ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನು ನಮ್ಮೆಲ್ಲರಿಗೆ ಕೊಟ್ಟಂಥ ವಿಶೇಷವಾದ ವಾಗ್ದಾನ ಬನ್ನಿ ನೋಡೋಣ. ಇಬ್ರಿಯರ ಬರೆದ ಪತ್ರಿಕೆ 10:35 ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಹೌದು ನನ್ನ ಪ್ರೇರೆ, ನಿಮ್ಮಲ್ಲಿರುವಂಥ ಆ ಧೈರ್ಯನ್ನು ಆ ನಂಬಿಕೆಯನ್ನು ನೀವು ಬಿಟ್ಟು ಬಿಡಬೇಡಿ. ಯಾಕೆಂದರೆ ನೀವು ಕೊನೆಯವರೆಗೂ ತಾಳೋದರಿಂದ ಕರ್ತನು ನಿಮಗೆ ಮಹಾ ಪ್ರತಿಫಲವನ್ನು ಕೊಡುತ್ತಾನೆ. ಯಾವುದಕ್ಕೂ ಹಿಂಜರಿದು ಭಯಪಟ್ಟು ಅಯ್ಯೋ ಕರ್ತನು ನಮಗಿನ್ನು ಅದ್ಭುತ ಮಾಡೋದಿಲ್ಲ, ನಮ್ಮ ಜೀವಿತವನ್ನು ಬದಲಾಯಿಸೋದಿಲ್ಲ ಎಂಬುದಾಗಿ ನಂಬಿಕೆಯನ್ನು ತಾಳ್ಮೆಯನ್ನು ಕಳ್ಕೊಂಡು ಭಯಭ್ರಾಂತರಾಗಿ ಚಿಂತಾಗ್ರಾಂತರಾಗಿ ಹೆದರ್ಕೊಂಡು ಜೀವಿಸಬೇಡಿ. ದೇವರನ್ನು ಬಿಟ್ಟು ನಂಬಿಕೆಯನ್ನು ಬಿಟ್ಟು ಅಗಲಬೇಡಿ. ದೇವರು ಖಂಡಿತವಾಗಿ ಆ ನಿಮ್ಮ ನಂಬಿಕೆಯನ್ನು ನಿಮ್ಮ ತಾಳ್ಮೆಯನ್ನು ನೀವು ಕೊನೆಯವರೆಗೂ ಇಟ್ಕೊಂಡ್ರೆ ವಿಶೇಷವಾದಂಥ ಪ್ರತಿಫಲವನ್ನು ಆ ಬಿಡುಗಡೆಯನ್ನು ಸಂತೋಷವನ್ನು ಸಮಾಧಾನವನ್ನು ಕೊಡುವನಾಗಿದ್ದಾನೆ. ದೇವರು ಕೊನೆ ಗಳಿಗೆಯಲ್ಲಿ ಅದನ್ನು ನಿಮಗೆ ಸಂತೋಷ ಸಮಾಧಾನವನ್ನು ಕೊಟ್ಟರೆ ಆ ಸಂತೋಷ ಸಮಾಧಾನವನ್ನು ಯಾರೂ ತೆಗೆಯೋದಕ್ಕಾಗೋದಿಲ್ಲ. ಆದ ಕಾರಣ ನಿಮ್ಮ ದೇವರ ಮೇಲಿರುವಂಥ ಧೈರ್ಯವನ್ನು ನಂಬಿಕೆಯನ್ನು ಖಂಡಿತವಾಗಿ ನೀವು ಕಳ್ಕೊಳ್ಬೇಡಿ, ಬಿಟ್ಟು ಬಿಡಬೇಡಿ. ಆ ತಾಳ್ಮೆಯಿಂದ ಇರುವಾಗ ಕೊನೆಗಳಿಗೆಯಲ್ಲಿ ಕರ್ತನು ನಿಮಗೆ ವಿಶೇಷ ಪ್ರತಿಫಲವನ್ನು ನಿಮಗೆ ಕೊಡ್ತಾನೆ. ದೇವರು ತಾನೇ ನಿಮ್ಮನ್ನು ಈ ದಿನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ದೇವರೇ, ಹಾಲೆಲೂಯ್ಯ ರಿಬಾಲ ಶಕದುಲರವ, ಓ ಯೇಸುವಿನ ನಾಮದಲ್ಲಿ ಕರ್ತನೇ ನನ್ನ ಜನರನ್ನು ನೀನು ಆಶೀರ್ವದಿಸು ದೇವರೇ. ಅಪ್ಪ ಅನೇಕರು ಭಯದಲ್ಲಿದ್ದಾರೆ ಸ್ವಾಮಿ ದೇವರೇ, ತಾಳ್ಮೆ ಅವರು ಕಳ್ಕೊಳ್ತಾ ಇದ್ದಾರಪ್ಪ. ಎಷ್ಟು ದಿನ ಅಂತ ನೀವು ಈ ಕಷ್ಟವನ್ನು ಅನುಭವಿಸೋದು, ಎಷ್ಟು ದಿನ ಅಂತ ಈ ನೋವನ್ನು ಅನುಭವಿಸೋದು. ಕೆಲವರು ಮನಸ್ಸಿನಲ್ಲಿ ಅನೇಕ ನೋವುಗಳನ್ನು ತುಂಬಿಕೊಂಡು ಒಳಗೆ ಕೊರಗುತ್ತಾ ಇದ್ದಾರೆ ಸ್ವಾಮಿ. ಕೆಲವರು ಹೊರಗಡೆಯಿಂದ ಅವರು ನೋವುಗಳನ್ನು ಅನುಭವಿಸಿ ಕೊರಗ್ತಾ ಇದ್ದಾರೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ದೇವರೇ ಅವರಿಗೆ ತಾಳ್ಮೆಯನ್ನು ಉಂಟು ಮಾಡು ಸ್ವಾಮಿ, ಅವರಿಗೆ ಧೈರ್ಯವನ್ನು ಕೊಡು. ಅದನ್ನು ಕೊನೆಯವರೆಗೂ ದೇವರೇ ದೃಢಪಡಿಸಿಕೊಂಡು ದೇವರೇ ತಾಳ್ಮೆಯಿಂದ ಇದ್ದು ಅದರ ಪ್ರತಿಫಲವನ್ನು ಅವರು ಹೊಂದುವಂತೆ ನೀನು ಸಹಾಯ ಮಾಡೋರಿ ಬಾಲ ಶಂದರಿ ಕರಳರ ಬಾಬಾ ಬಾಬಾ ಬಾ. ಎಲ್ಲ ಕಷ್ಟ ತೊಂದರೆ ಚಿಂತೆ ಹೋರಾಟಗಳನ್ನು ಬಿಡುಗಡೆ ಮಾಡು ಸ್ವಾಮಿ. ಈ ದಿನ ದೇವರೇ ಸ್ತುತಿ ಪ್ರಾರ್ಥನಾಲಯ ಕುಟುಂಬವನ್ನು ಆಶೀರ್ವಾದ ಮಾಡು, ಅವರ ಪ್ರಯಾಣವನ್ನು ಆಶೀರ್ವಾದ ಮಾಡು. ಮಕ್ಕಳು ಶಾಲಾ ಕಾಲೇಜಿಗೆ ಹೋಗುವಾಗ ಅವ್ರನ್ನ ಕಾಪಾಡು, ಇವರು ಕೆಲಸಕ್ಕೆ ಹೋಗುವಾಗ ಬರುವಾಗ ಜನರನ್ನು ಕಾಪಾಡು ಸ್ವಾಮಿ. ಹೌದು ಕರ್ತನೆ, ಯಾವುದೇ ಕಾರಣಕ್ಕೂ ಧೈರ್ಯವನ್ನು ಬಿಟ್ಟು ಬಿಡದೆ ದೇವರೇ ಅವರು ತಾಳ್ಮೆಯಿಂದ ನಂಬಿಕೆಯಿಂದ ನಿನ್ನಲ್ಲಿ ಜೀವಿಸುವ ಹಾಗೆ ಸಹಾಯ ಮಾಡು ಕರ್ತನೇ. ಕ್ರಿಸ್ಮಸ್ ಹಬ್ಬಕ್ಕಾಗಿ ಇವತ್ತು ಯಾರ್ಯಾರು ಕಷ್ಟದಲ್ಲಿದ್ದಾರೋ ಯೇಸುವಿನ ನಾಮದಲ್ಲಿ ಇವತ್ತೆಲ್ಲರಿಗೆ ಹಣದ ಸಹಾಯವನ್ನು ಒದಗಿಸಿಕೊಡು, ಇವತ್ತೆಲ್ಲರಿಗೆ ಆರೋಗ್ಯ ಕೊಡು, ಇವರೆಲ್ಲರಿಗೆ ಸಂತೋಷ ಕೊಡು ದೇವರೇ. ನಾಳೆ ನಿನ್ನ ಸನ್ನಿಧಿಯಲ್ಲಿ ನಿನ್ನ ಕ್ರಿಸ್ತ ಜಯಂತಿಯನ್ನು ಆಚರಿಸುವಂತೆ ಎಲ್ಲ ಕುಟುಂಬಗಳಲ್ಲಿ ಸಂತೋಷವನ್ನು ಸಮಾಧಾನವನ್ನು ಉಂಟು ಮಾಡಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಂದೆ. ಆಮೆನ್. ಗಾಡ್ ಬ್ಲೆಸ್ ಯು. ನನ್ನ ಪ್ರೇರೆ, ಕರ್ತನು ನಿಮಗೆ ವಿಶೇಷ ಪ್ರತಿಫಲವನ್ನು ಖಂಡಿತವಾಗಿ ಕೊಡ್ತಾನೆ. ನನ್ನ ಜೀವ ಸ್ವರೂಪನಾದ ದೇವರು, ಆತನು ಮಾತು ತಪ್ಪವನ್ನೆಲ್ಲ ನಂಬಿಗಸ್ತನಾದ ದೇವರು ನಿಮಗೆ ಅಂತ್ಯದಲ್ಲಿ ಪ್ರತಿಫಲವನ್ನು ದೃಢ ಖಂಡಿತವಾಗಿ ನಿಮಗೆ ಕೊಡ್ತಾನೆ. ನಿಮ್ಮ ನಂಬಿಕೆಯಲ್ಲಿ ತಾಳ್ಮೆಯಲ್ಲಿ ಕೊನೆಯವರೆಗೂ ನಿಲ್ಲರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.